ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಸರ್ಕಾರದ ಆದೇಶ ಏನೇ ಇರಲಿ, ನಮ್ಮ ಮಕ್ಕಳಿಗೆ ಶಿಕ್ಷಣ ಬೇಕು, ಶಾಲೆ ಆರಂಭಿಸಿ. ಅಥಣಿ ತಾಲೂಕಿನ ಕೊಟ್ಟಲ್ಗಿ ಗ್ರಾಮದಲ್ಲಿ 1ರಿಂದ 5ನೇ ತರಗತಿ ಆರಂಭಿಸುವಂತೆ ಪಾಲಕರ ಧರಣಿ. ಹುಕ್ಕೇರಿಯ ಹಳೆ ಬಸ್ ಸ್ಟ್ಯಾಂಡ್ನಲ್ಲಿದ್ದ ಟಿಸಿ ಸ್ಥಳಾಂತರ. ಗ್ರಾಮದೇವತೆಯ ಜಾತ್ರೆಗೆ ವಿದ್ಯುತ್ ವ್ಯತ್ಯಯವಾಗದಂತೆ ಈ ಕ್ರಮ. ವಿದ್ಯುತ್ ಸಹಕಾರಿ ಸಂಘದ ಕಾರ್ಯಕ್ಕೆ ಜನರ ಮೆಚ್ಚುಗೆ ಹಾಗೂ ಸಹಕಾರ. ಉಚಿತ ದೀಕ್ಷೆ ಕಾರ್ಯಕ್ರಮ ಹಾಗೂ ಬಿ ಮಂಜಮ್ಮ ಜೋಗತಿ ಅವರಿಗೆ ಸನ್ಮಾನ ಸಮಾರಂಭ. ನಾಥಪಂತ ಜೋಗಿ ಹಾಗೂ ಹಂಡಿ ಜೋಗಿ ಸಮಾಜ ಅಭಿವೃದ್ಧಿ ಮಹಾಮಂಡಳದ ಆಯೋಜನೆ. ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿಯಲ್ಲಿ ನಡೆದ ಕಾರ್ಯಕ್ರಮ. ಕಳೆದ 8 ದಿನಗಳಿಂದ ಸತಾಯಿಸುತ್ತಿದ್ದ ಮೊಸಳೆ, ಮೊಸಳೆ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾದ ಅರಣ್ಯ ಇಲಾಖೆ ಅಧಿಕಾರಿಗಳು. ಕೊನೆಗೂ ನಿಟ್ಟುಸಿರು ಬಿಟ್ಟ ಕೋಚರಿ ಗ್ರಾಮಸ್ಥರು. ಕಾಗವಾಡ ಗಡಿಯಲ್ಲಿ ಚೆಕ್ ಪೋಸ್ಟ್ ಇದ್ದು ತಪಾಸಣೆ ಇರಲಿಲ್ಲ, ವರದಿ ನೋಡಿ ಎಚ್ಚೆತ್ತುಕೊಂಡು ಕಾರ್ಯಪ್ರವೃತ್ತರಾದ ಅಧಿಕಾರಿಗಳು. ಇದು ಸತ್ಯಂ ನ್ಯೂಸ್ ಇಂಪ್ಯಾಕ್ಟ್. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿಯಲ್ಲಿ ನಡೆದ ನಾಥಪಂತ ಜೋಗಿ ಹಾಗೂ ಹಂಡಿ ಜೋಗಿ ಸಮಾಜ ಅಭಿವೃದ್ಧಿ ಮಹಾಮಂಡಳದ ವತಿಯಿಂದ ಉಚಿತ ದೀಕ್ಷೆ ಕಾರ್ಯಕ್ರಮ ಮತ್ತು ಕೇಂದ್ರ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಪಡೆದ ಮಾತಾಜಿ ಮಂಜಮ್ಮ ಜೋಗತಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಸರ್ಕಾರದ ಆದೇಶ ಏನೇ ಇರಲಿ, ನಮ್ಮ ಮಕ್ಕಳಿಗೆ ಶಿಕ್ಷಣ ಬೇಕು, ಶಾಲೆ ಪ್ರಾರಂಭಿಸಲು ಪಾಲಕರ ಒತ್ತಾಯ ಕೇಳಿಬರುತ್ತಿದೆ. ಖಾಸಗಿ ಶಿಕ್ಷಕನ ಭವಿಷ್ಯ ಏನಾಗ್ತೈತಿ? ಈಗ ಅವ ಎಷ್ಟೋ ಒಂದು ಉನ್ನತ ಮಟ್ಟದಾಗ ಓದಿರ್ತಾನ, ಅವನಿಗೆ ಇನ್ನೊಬ್ಬರ ಕೆಲಸಕ್ಕೆ ಹೋಗಕ್ಕೂ ಆಗ್ತಾರೆ. ಈಗಾಗಲೇ ಹೊರಗೆ ದಿನಗೂಲಿವೆಲ್ಲ ಉದ್ಯೋಗ ಖಾತ್ರಿ ಜೊತೆ ಕೆಲಸನ ಕೊಡ್ತಾರೆ. ಒಬ್ಬ ಅಂತ ನೌಕರಷ್ಟು ಪಾಪ ಅಲ್ಲಿ ಹೋಗಿ ಹೊಟ್ಟೆ ತುಂಬಿಕೊಂಡು ಪರಿಸ್ಥಿತಿನೂ ಅವನಿಗಿಲ್ಲ. ಅದಕ್ಕೆ ಅವನ ಜೀವನನೂ ವಿಚಾರ ಮಾಡಿಕೊಂಡ ದಯಮಾಡಿ ಸರ್ಕಾರಕ್ಕೆ ನಮ್ಮ ವಿನಂತಿ ಏನಂದ್ರೆ ತಮ್ಮದೇ ಆದಂಥ ನಿಯಮಗಳನ್ನು ಹಾಕಿ ಶಾಲೆಗಳನ್ನು ಪ್ರಾರಂಭಗೊಳಿಸಬೇಕಂತಂದ ನನ್ನ ಅಭಿಪ್ರಾಯ. ಅಥಣಿ ತಾಲೂಕಿನಲ್ಲಿ ದಿನೇ ದಿನೇ 1ರಿಂದ 5ನೇ ತರಗತಿ ಶಾಲೆ ಪ್ರಾರಂಭಿಸಲು ಪಾಲಕರ ಒತ್ತಾಯ ಹೆಚ್ಚಾಗುತ್ತಿದೆ. ತಾಲೂಕಿನ ತೇಲಸಂಗ ಗ್ರಾಮದ ಪ್ರತಿಭಟನೆ ಮರೆಯುವ ಮುಂಚೆಯೇ ಇಂದು ಕೊಟ್ಟಲ್ಗಿ ಗ್ರಾಮದಲ್ಲಿ ಪಾಲಕರು ಖಾಸಗಿ ಶಾಲೆಯ ಮುಂದೆ ಧರಣಿ ಮಾಡುವ ಮೂಲಕ 1ರಿಂದ 5ನೇ ತರಗತಿಗಳನ್ನು ಪ್ರಾರಂಭಿಸುವಂತೆ ಖಾಸಗಿ ಶಾಲೆಯ ಆಡಳಿತ ಮಂಡಳಿಗೆ ಒತ್ತಾಯಿಸಿದರು. ನಮ್ಮ ದೇಶ ಹಳ್ಳಿ ಮಟ್ಟ ಗ್ರಾಮೀಣ ಪ್ರದೇಶ, ಆದ್ದರಿಂದ ಸರ್ಕಾರಕ್ಕೆ ಮನವರಿಕೆ ಐತಿ. ಗ್ರಾಮೀಣ ಮಟ್ಟದ ಪ್ರದೇಶದಾಗ ಹೆಂಗೆ ನಡೀಬೇಕು ಅನ್ನೋದು ಅವ್ರಿಗೇನು ಸರ್ಕಾರ ಒಲ್ಕೊತೈತಿ. ಅದಕ್ಕೆ ಗ್ರಾಮೀಣ ಪ್ರದೇಶ ಹೆಂಗೈತಿ ಅದರ ಮನವರಿಕೆ ಅವ್ರಿಗೆ ಐತಿ. ಅದನ್ನೆಲ್ಲ ತಿಳ್ಕೊಂಡು ಅವ್ರಿಗೆ ಈಗ ಈ ಸ್ಕೂಲ್ಗಳನ್ನ ಓಪನ್ ಮಾಡೋದು ಒಳ್ಳೆಯದು. ಮತ್ತು ಇಲ್ಲದ ಇದೇ ಪರಿಸ್ಥಿತಿ ಮುಂದುವರೆದಂತಾದ್ರೆ ಮಕ್ಕಳ ಭವಿಷ್ಯ ಹಾಳಾಗಿದೆ. 1ನೇ ಕರೋನಾ ಅಲೆಯಿಂದ 1 ವರ್ಷ ಶಾಲೆ ಹೋಯಿತು. ಈಗ 2ನೇ ಅಲೆ, ಮತ್ತೆ ಮಕ್ಕಳ ಶಿಕ್ಷಣ ಹೇಗೆ ಎನ್ನುವ ಚಿಂತೆ ನಮಗೆ ಕಾಡುತ್ತಿದೆ. ಶಾಲೆಯವರು ಚಿಕ್ಕ ಮಕ್ಕಳನ್ನ ಒಳಗೆ ಸೇರಿಸಿಕೊಳ್ಳುತ್ತಿಲ್ಲ. ನಮ್ಮ ಮಕ್ಕಳ ಭವಿಷ್ಯದ ಗತಿ ಏನು ಎಂದು ಪಾಲಕರು ಪ್ರಶ್ನಿಸಿದ್ರು. ಸರ್ಕಾರದವರ ತಮ್ಮ ಸ್ವಂತ ಫಂಕ್ಷನ್ಗಳು ಮಾಡ್ತಾರೆ, ಮತ್ತು ಉಪಚುನಾವಣೆಗಳು ಬಂದ್ರೂ ಅವು ಎಲ್ಲ ಇಲೆಕ್ಷನ್ಗಳು ಮಾಡ್ಕೊಂಡು ಬಂದರು. ಅದಕ್ಕೆ ಯಾವುದೇ ಜನದಟ್ಟಣೆ ಆಗೋದಿಲ್ಲ. ಈ ಸ್ಕೂಲ್ದಿಂದಲೇ ಯಾಕೆ ಆಗ್ತೈತಿ? ಮತ್ತು ತಮ್ಮದೇ ಆದ ಸರ್ಕಾರದ ಅಲ್ಲ, ತಮ್ಮದೇ ಆದೊಂದು ನಿಯಮ ಹಾಕ್ಯಂದ ಮಕ್ಕಳ ಭವಿಷ್ಯ ಕಡೆ ಸರ್ಕಾರದವರು ಸ್ವಲ್ಪ ಲಕ್ಷ್ಯ ಕೊಟ್ಟ ಆದಷ್ಟು ಬೇಗ ನಮ್ಮ ಶಾಲೆಯನ್ನು ಅಥವಾ ರಾಜ್ಯದ ಎಲ್ಲ ಅಥವಾ ದೇಶದಲ್ಲಿ ಮಕ್ಕಳ ಭವಿಷ್ಯಕ್ಕಾಗಿ ಕೋವಿಡ್ ನಿಯಮ ತಾವು ಏನು ಸರ್ಕಾರ ಲೆವೆಲ್ನಲ್ಲಿ ಹಾಕಿಕೊಡ್ತೀರಿ ಆ ನಿಯಮ ಇದರಿಂದ ನಡೆಸ್ಕೊಂಡು ಪಾಲಕರ ಅಭಿಪ್ರಾಯ ಮೇರೆಗೆ ಇವತ್ತು ಕ್ಲಾಸ್ಗಳನ್ನು ಚಾಲು ಮಾಡಬೇಕಂತೇಳಿ ನಮ್ಮ ಅಭಿಪ್ರಾಯ. ಧರಣಿಯ ನೇತೃತ್ವ ವಹಿಸಿದ್ದ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಅಪ್ಪಸಬ್ ಬಿರಾದಾರ್ ಮಾತನಾಡಿ, ಸರ್ಕಾರ ಆದಾಯದ ಮೂಲಗಳನ್ನು ಪ್ರಾರಂಭಿಸಿದೆ, ಮಕ್ಕಳಿಗೆ ಶಾಲೆಗೆ ಕಳುಹಿಸಲು ಅವಕಾಶ ನೀಡುತ್ತಿಲ್ಲ. ಸಭೆ ಸಮಾರಂಭ ಜಾತ್ರೆ ಎಲ್ಲವೂ ಮುಕ್ತವಾಗಿವೆ, ಪ್ರಾರಂಭಿಸಿದರೆ ಒಳಿತು ಎಂದು ಹೇಳಿದ್ರು. ಪಾಲಕರಾದ ಡಾಕ್ಟರ್ ರವಿ ಸಂಕ ಮಾತನಾಡಿ, ಹಳ್ಳಿಗಳಿಗೆ ಮತ್ತು ಪಟ್ಟಣಗಳಿಗೆ ಬಹಳಷ್ಟು ವ್ಯತ್ಯಾಸವಿದೆ. ಅತ್ಯಾಧುನಿಕ ಸೌಲಭ್ಯಗಳು ಹಳ್ಳಿಗಳಲ್ಲಿ ಲಭ್ಯವಿಲ್ಲ. ಇದರಿಂದ ಬಹಳಷ್ಟು ಮಕ್ಕಳಿಗೆ ಯಾವುದೇ ತಿಳುವಳಿಕೆ ನೀಡಬೇಕೆಂದ್ರೆ ಅದಕ್ಕೆ ಶಾಲೆಗೆ ಮುಖ್ಯ ಆಧಾರ. ಅಂತಹ ವ್ಯವಸ್ಥೆ ಇಂದು ನಿಂತು ಹೋಗಿದೆ. ಶಾಲೆ ಪ್ರಾರಂಭಿಸಲು ಅವಕಾಶ ನೀಡಲು ಒತ್ತಾಯಿಸಿದ್ರು. ಈಗಾಗಲೇ ಶಿಕ್ಷಣ ಸಚಿವರು ಆದೇಶ ಮಾಡ್ಯಾರ, 1ರಿಂದ 5ನೇ ತರಗತಿಗಳು 2ನೇ ಕೊರೋನಾ ಅಲೆಯಿಂದ ಬೇಡ ಅಂತ ಹೇಳಿತ್ತಾರ. ಮತ್ತೆ ಅಧಿಕಾರಿಗಳು ಬಂದ ಶಾಲೆಗಳಿಗೆ ವಿಸಿಟ್ ಮಾಡಿ ಆಡಳಿತ ಮಂಡಳಿಯವರಿಗೆ ತೊಂದರೆ ಕೊಡ್ಲಿಕ್ಕೆ ಅದಕ್ಕೆ
ಈ ಆಡಳಿತ ಮಂಡಳಿಯವರು ಪಾಲಕರು ನೋಡಿ ಶಾಲೆ ನಡೆಸಬೇಕು ಅಥವಾ ಸರ್ಕಾರ ಆದೇಶವನ್ನು ಪಾಲಿಸಬೇಕು ಇದಕ್ಕೇನು ಹೇಳ್ತೀರಿ ನೀವು? ಮೊಟ್ಟ ಮೊದಲಿಗೆ ಹಳ್ಳಿಗಳಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಒಂದು ಯಾವುದೇ ರೀತಿಯ ಒಂದು ಕ್ರಮ ಕಲಿಸ್ಬೇಕಂದ್ರೆ ಅದಕ್ಕೆ ಶಾಲೆನೇ ಇಲ್ಲಿ ಒಂದು ಮುಖ್ಯ ವ್ಯವಸ್ಥೆ. ಹಳ್ಳಿಯಲ್ಲಿ ಶಿಟಿಗತ್ಲೆ ಇರೋದಿಲ್ಲ. ನಾವೊಂದು ಮಕ್ಕಳಿಗೆ ಒಂದು ಏನಾದರೂ ಶಿಸ್ತು ಅಥವಾ ಆರೋಗ್ಯದ ಬಗ್ಗೆ ನಾವು ಏನಾದರೂ ಅವರಿಗೆ ಕಲಿಸ್ಬೇಕಂದ್ರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಶಾಲೆ ವಾತಾವರಣದಲ್ಲೇ ಕಲಿತಾವೆ ಹಳ್ಳಿ ಮಕ್ಕಳು. ಅದಕ್ಕೆ ಇಲ್ಲಿ ಈ ಅತ್ಯಾಧುನಿಕ ಒಂದು ಸೌಲಭ್ಯ ನಮ್ಮ ಇಂಟರ್ನೆಟ್ ಮೂಲಕವಾಗಿ ಇಂಥ ವ್ಯವಸ್ಥೆ ಹಳ್ಳಿಯಲ್ಲಿ ಕಡಿಮೆ ಇರೋದ್ರಿಂದ ನಾವು ಮಕ್ಕಳಲ್ಲಿ ಆರೋಗ್ಯ ಬಗ್ಗೆ ಆಗಲಿ ಶಿಸ್ತಿನ ಬಗ್ಗೆ ಆಗಲಿ ಯಾವುದೇ ಒಂದು ಈ ರೋಗದ ಬಗ್ಗೆ ಆಗಲಿ ಅವಕ್ಕೆ ತಿಳಿಸ್ಬೇಕಂದ್ರೆ ಅದಕ್ಕೆ ಇಲ್ಲಿ ಮೂಲ ಯಾವುದರಿಂದ ಕಲಿಸ್ಬೇಕಂದ್ರೆ ನಾವು ಶಾಲೆಯಿಂದನೇ ಕಲಿಸ್ಬೇಕು. ಆ ದೃಷ್ಟಿಕೋನ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ನಾವು ಆರೋಗ್ಯಕ್ಕಿಂತ ಹೆಚ್ಚಿನ ಬೆಲೆ ಕೊಡ್ತೇವೆ. ಅದು ಅದನ್ನ ಬಿಟ್ಟರೆ ನಮ್ಗೆ ಹೆಚ್ಚಿನ ಬೆಲೆ ಮತ್ತೊಂದು ಕೊಡೋಕ್ಕೆ ಸಾಧ್ಯ. ಆದರೆ ಆರೋಗ್ಯನ ಬಿಟ್ಟರೆ ನೆಕ್ಸ್ಟ್ ನಮಗೆ ಬರೋದು ಶಿಕ್ಷಣ. ಆರೋಗ್ಯವನ್ನು ಸಹ ನಾವು ತಿಳಿಸ್ಬೇಕಂದ್ರೆ ಅದಕ್ಕೆ ಶಿಕ್ಷಣ ಮುಖಾಂತರ ತಿಳಿಸ್ಬೇಕು. ಹಳ್ಳಿಗಳಲ್ಲಿ ನಾವು ಈಗ ನೋಡ್ತಾ ಇದ್ದೀವಿ ಸಾಕಷ್ಟು ವಿದ್ಯಾರ್ಥಿಗಳು ಶಾಲೆ ಬಂದಿರೋದ್ರಿಂದ ಹೆಚ್ಚು ಅಲ್ಲಿಂದ ತಿರುಗಾಡಿ ಆ ಕಡೆ ಈ ಕಡೆ ಗುಂಪಾಗಿ ತಿರುಗಾಡೋದು ಆಟ ಆಡೋದು ಎಲ್ಲ ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿದ್ದು ದೊಡ್ಡನಿಂಗಪ್ಪಗಳು ಮಾತನಾಡಿ, ಕೋವಿಡ್ ಕಾರಣದಿಂದ ಸಂಸ್ಥೆ ಮತ್ತು ಶಿಕ್ಷಕರು ಶಾಲಾ ವಾಹನಗಳು ತುಕ್ಕು ಹಿಡಿಯುತ್ತಿವೆ. ಫೈನಾನ್ಸ್ ಕಿರಿಕಿರಿ ತಪ್ಪಿಸಿಕೊಳ್ಳಲಾಗುವುದಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ರೋಗದ ಯಾವುದೇ ಲಕ್ಷಣಗಳಿಲ್ಲ. ಕೇವಲ ಬೆಂಗಳೂರಿನ ಕಾನೂನನ್ನ ಇಡೀ ರಾಜ್ಯಕ್ಕೆ ಅನ್ವಯಿಸುವ ಮೂಲಕ ಶಿಕ್ಷಣ ಸಚಿವರು ತಪ್ಪು ದಾರಿ ಹಿಡಿಯುತ್ತಿದ್ದಾರೆ. ಆದ್ದರಿಂದ ಬಿಎಸ್ ಯಡಿಯೂರಪ್ಪ ಅವರಿಗೆ ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಅವರಿಗೆ ಶೀಘ್ರವೇ 1-5 ತರಗತಿ ಪ್ರಾರಂಭಿಸುವಂತೆ ಆದೇಶ ನೀಡಲು ಈ ಮೂಲಕ ಒತ್ತಾಯಿಸುತ್ತೇವೆ ಎಂದು ಹೇಳಿದ್ರು. ಈಗ ಶಿಕ್ಷಣ ಸಂಸ್ಥೆಗಳ ಪರಿಸ್ಥಿತಿ ಈ ರೀತಿಯಾಗಿದೆ, ಮಕ್ಕಳು ಬರ್ತಾ ಇಲ್ಲ. ಪರಿಸ್ಥಿತಿ ಏನಾಗಿತ್ತು ಅಂದ್ರೆ ಒಂದು ವರ್ಷಾತಿಗೆ ಸ್ಕೂಲ್ಗಳು ಬಂದ್ ಆಗಿದಾವು. ಮತ್ತೆ ಈ ವೆಹಿಕಲ್ಗಳು ನಮ್ಮಲ್ಲಿ ನಮ್ಮ ಶಾಲೆಯಲ್ಲಿ 4 ವೆಹಿಕಲ್ಗಳಿದಾವು. ಅವತ್ತು ಸ್ವಂತ ಕಟ್ಟುವಂತ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಇಲ್ಲ ನಮ್ಮ ಶಾಲೆಯಲ್ಲಿ. ಈಗ ನಾವು ಒಂದು ವರ್ಷ ಆದ ಸ್ಕೂಲ್ ಬಂದ್ ಆದ ಬಳಿಕ ಈಗ 1-5 ತರಗತಿ ಕ್ಲಾಸ್ಗಳನ್ನ ಬಂದ್ ಮಾಡ್ಲಿಕ್ಕೆ ಗವರ್ಮೆಂಟ್ ಆದೇಶ ಹೊರಡಿಸೈತಿ. ಅದಕ್ಕೆ ನಾವು ಶಿಕ್ಷಣ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಈ ಗ್ರಾಮೀಣ ಪ್ರದೇಶದಲ್ಲಿ ಕೋವಿಡ್ ಅನ್ನುವಂಥ ಮಹಾಮಾರಿ ರೋಗ ಇಲ್ಲ. ಸಿಟಿ ಪಟ್ಟಣಗಳಲ್ಲಿ ಇರತಕ್ಕಂಥದ್ದು ಒಂದು ರೋಗ ಈಗ ಇದು ಆಗಿದೆ. ಅದು ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಕೊರೋನಾ ಅಂತ ಮಹಾಮಾರಿ ಕಡಿಮೆ ಆಗಿರೋದ್ರಿಂದ 1-5 ಶಾಲೆಗಳನ್ನು ನಡೆಸಲಿಕ್ಕೆ ಸರ್ಕಾರ ಅನುಮತಿ ನೀಡಬೇಕಂತೇಳಿ ಸುರೇಶ್ ಕುಮಾರ್ ಅವರಿಗೆ ಹಾಗೂ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪನವರಿಗೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. 1-5 ಶಾಲೆಗಳನ್ನು ನಡೆಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಧರಣಿಯಲ್ಲಿ ಪಾಲಕರಾದ ಬಸವರಾಜ್ ಸಿಂಧೂರ್, ಮಹಾದೇವ್ ದೊಡ್ಡನಿಂಗಪ್ಪಗೋಳ್, ರಾವ್ ಸಾಹೇಬ್ ಸತ್ತಿಗೇರಿ, ಮಹಾದೇವ್ ಬಡವಗೋಳ್ ಸೇರಿದಂತೆ ಶಾಲೆಯ 50 ಹೆಚ್ಚು ಪಾಲಕರು ಪಾಲ್ಗೊಂಡಿದ್ರು. ಹುಕ್ಕೇರಿ ತಾಲೂಕಿನ ಕೋಶ್ರಿ ಗ್ರಾಮದ ಹಿರಣ್ಯಕೇಶಿ ನದಿ ದಡದ ಜಮೀನೊಂದರಲ್ಲಿರುವ ಬಾವಿಯಲ್ಲಿ ಪ್ರತ್ಯಕ್ಷಗೊಂಡ ಬೃಹದಾಕಾರದ ಮೊಸಳೆ ಯಾರ ಕೈಗೂ ಸಿಗದೆ ಸತಾಯಿಸುತ್ತಿತ್ತು. 8 ಸತತ ಕಾರ್ಯಾಚರಣೆ ನಡೆಸಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕೊನೆಗೂ ಮೊಸಳೆಯನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಕೋಚರಿ ಗ್ರಾಮವೊಂದರಲ್ಲಿ ಹಿರಣ್ಯಕೇಶಿ ನದಿ ದಡದ ರೈತರ ತೋಟದ ಬಾವಿಗೆ ಬಿದ್ದ ಮೊಸಳೆಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಿರಣ್ಯಕೇಶಿ ನದಿಯ ದಡದ ರೈತರು ಓರ್ವರ ತೋಟದ ಬಾವಿಯೊಳಗೆ ಹಾರಿದ ಮೊಸಳೆಯೊಂದನ್ನ ಚಿಕ್ಕೋಡಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೊನೆಗೂ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. 8 ಹಿಂದೆ ಬಾವಿಯೊಳಗೆ ಪ್ರತ್ಯಕ್ಷವಾದ ಮೊಸಳೆಯನ್ನ ಸೆರೆ ಹಿಡಿಯುವಲ್ಲಿ ಅಧಿಕಾರಿಗಳು ಸಾಕಷ್ಟು ಹರಸಾಹಸ ಪಟ್ಟಿದ್ದರು. ಆದರೆ ಪ್ರಯತ್ನ ವಿಫಲವಾಗಿತ್ತು. ಬಾವಿಯ ನೀರನ್ನ ತೆಗೆದು ಮೊಸಳೆಯನ್ನ ಹಿಡಿಯಲು ಪ್ರಯತ್ನಿಸಿದ ಅಧಿಕಾರಿಗಳಿಗೆ ಭಲೆ ಚತುರ ಮೊಸಳೆ ಆಟವನ್ನಾಡಿಸಿ ಸತಾಯಿಸುತ್ತಲೇ ಇತ್ತು. ನಂತರ ಪ್ರಯತ್ನ ವಿಫಲಗೊಂಡಾಗ ಅಧಿಕಾರಿಗಳು ಬಾವಿಯೊಳಗೆ ಪುನಃ ನೀರು ತುಂಬಿಸುವ ಮುಖಾಂತರ ಸುತ್ತಲೂ ಬೇಲಿಯನ್ನ ಹಾಕುವುದರ ಮುಖಾಂತರ ಮೊಸಳೆಯನ್ನ ಸೆರೆ ಹಿಡಿಯಲು ಮತ್ತೆ ಪ್ರಯತ್ನ ಪಟ್ಟಿದ್ದರು.
ನೀರು ತುಂಬಿದ ಮೇಲಾದರೂ ಮೊಸಳೆಯನ್ನ ಹಿಡಿಯಬಹುದೆಂದು ಮತ್ತೆ ಹರ ಸಾಹಸ ಪಟ್ಟಿದ್ರು. ಸುಮಾರು 4-5 ದಿನಗಳ ಬಳಿಕವೂ ಕೂಡ ಮೊಸಳೆ ಬಲೆಗೆ ಬಿದ್ದಿರಲಿಲ್ಲ. ನಂತರ 4-5 ದಿನಗಳ ಬಳಿಕ ಸಾರ್ವಜನಿಕರ ಹಾಗೂ ರೈತರ ಗೋಳು ನೋಡಲಾಗದೆ ಮತ್ತೆ ಬಾವಿಯಲ್ಲಿದ್ದ ನೀರನ್ನ ಹೊರಹಾಕಿ ಮೊಸಳೆಯನ್ನ ಹಿಡಿಯುವಲ್ಲಿ ಪ್ರಯತ್ನ ನಡೆಸಲಾಯಿತು. ಕೊನೆಗೂ ಅರಣ್ಯ ಇಲಾಖೆಯ ರೇಂಜ್ ಫಾರೆಸ್ಟ್ ಆಫೀಸರ್ ಉಮೇಶ್ ಪ್ರಧಾನಿ ಮತ್ತು ಉಪ ವಲಯ ಅರಣ್ಯ ಅಧಿಕಾರಿ ವಿಷ್ಣು ನಾಯಕ್, ಚಿಕ್ಕೋಡಿ ವಲಯ ಅರಣ್ಯ ಇಲಾಖೆಯ ರಕ್ಷಕರು ಮತ್ತು ಸಂಕೇಶ್ವರ್ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವರು ಹರಸಾಹಸ ಪಟ್ಟು ಕೊನೆಗೂ ಮೊಸಳೆಯನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುಮಾರು 8 ದಿನಗಳ ಕಾಲ ಜನರನ್ನ ಭಯಭೀತರನ್ನಾಗಿಸಿದ ಮೊಸಳೆ ಇದೀಗ ಚಿಕ್ಕೋಡಿ ಅರಣ್ಯ ಇಲಾಖೆಯ ಅಧಿಕಾರಿಗಳ ಸೆರೆ ಸಿಕ್ಕಿದೆ. ಇದರಿಂದಾಗಿ ಕೋಚರಿ ಗ್ರಾಮದ ಜನತೆ ಕೊನೆಗೂ ನಿಟ್ಟುಸಿರು ಬಿಡುವಂತಾಗಿದೆ. ಸತ್ಯಂ ನ್ಯೂಸ್, ಹುಕ್ಕೇರಿ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿಯಲ್ಲಿ ನಡೆದ ನಾಥಪಂಥ ಜೋಗಿ ಹಾಗೂ ಹಂಡಿ ಜೋಗಿ ಸಮಾಜ ಅಭಿವೃದ್ಧಿ ಮಹಾಮಂಡಳದ ವತಿಯಿಂದ ಉಚಿತ ದೀಕ್ಷೆ ಕಾರ್ಯಕ್ರಮ ಮತ್ತು ಕೇಂದ್ರ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಪಡೆದ ಮಾತಾಜಿ ಮಂಜಮ್ಮ ಜೋಗತಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿಯಲ್ಲಿ ನಡೆದ ನಾಥಪಂಥ ಜೋಗಿ ಹಾಗೂ ಹಂಡಿ ಜೋಗಿ ಸಮಾಜ ಅಭಿವೃದ್ಧಿ ಮಹಾಮಂಡಳದ ವತಿಯಿಂದ ನಡೆದ ಉಚಿತ ದೀಕ್ಷೆ ಕಾರ್ಯಕ್ರಮ ಮತ್ತು ಕೇಂದ್ರ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಪಡೆದ ಮಾತಾ ಬಿ ಮಂಜಮ್ಮ ಜೋಗತಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಬಿ ಮಂಜಮ್ಮ ಜೋಗತಿ ಅವರು ಉಪಸ್ಥಿತರಾಗಿ ಕಿನ್ನರಿ ವಾದ್ಯಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕ ಅಕಾಡೆಮಿ ಸ್ಥಾಪಿಸಲು ಹಾಗೂ ಸಮುದಾಯದ ಬಗ್ಗೆ ಗಮನ ಹರಿಸಿ ಇಲಾಖೆಯ ಮಾನ್ಯ ಮಂತ್ರಿಗಳಿಗೆ ಮತ್ತು ಸರ್ಕಾರದ ಅಧಿಕಾರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ತಿಳಿಸಿ ಎಂದು ಮನವಿ ಮಾಡಲಾಯಿತು. ಪದ್ಮಶ್ರೀ ಪ್ರಶಸ್ತಿ ಪಡೆದ ಶ್ರೀಮತಿ ಮಂಜಮ್ಮ ಜೋಗತಿ ಅವರೊಡನೆ ಸನ್ಮಾನ ಸ್ವೀಕರಿಸಿದ ಹೆಮ್ಮೆಯ ಸಂದರ್ಭ ಇದು. ನನಗೆ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೊಟ್ಟ ಭಿಕ್ಷೆ, ನನ್ನ ಸಾಮಾಜಿಕ ಹೋರಾಟವನ್ನ ಗಮನಿಸಿ ಕಾರ್ಯಕ್ರಮಕ್ಕೆ ಕರೆದು ನೀಡಿದ ಗೌರವ ನೀಡಿದ ಎಲ್ಲರಿಗೂ ಭೀಮ ವಂದನೆಗಳು. ಈ ಸಂದರ್ಭದಲ್ಲಿ ನಾಥಪಂಥ ಜೋಗಿ ಹಾಗೂ ಹಂಡಿ ಜೋಗಿ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ಮಾಲಿನ್ಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮಸೀದಿಗಳಲ್ಲಿ ರಾತ್ರಿ 10 ರಿಂದ ಬೆಳಗ್ಗೆ 6 ರವರೆಗೆ ಧ್ವನಿವರ್ಧಕ ಬಳಕೆ ನಿಷೇಧಿಸಿ ಕರ್ನಾಟಕ ವಕ್ಫ್ ಮಂಡಳಿ ಸುತ್ತೋಲೆ ಹೊರಡಿಸಿದೆ. ಅನೇಕ ಮಸೀದಿ ಮತ್ತು ದರ್ಗಾಗಳಲ್ಲಿ ಜನರೇಟರ್ ಸೆಟ್ಗಳು ಧ್ವನಿವರ್ಧಕಗಳ ಶಬ್ದ ಮಟ್ಟವನ್ನು ಹೆಚ್ಚಿಸಿರುವುದರಿಂದ ಮಾನವನ ಆರೋಗ್ಯ ಮತ್ತು ಜನರ ಮಾನಸಿಕ ಯೋಗಕ್ಷೇಮದ ಮೇಲೆ ಹಾನಿಕಾರಕ ಪರಿಣಾಮಗಳನ್ನ ಬೀರುತ್ತದೆ ಎಂದು ಗಮನಿಸಿದೆ. ಹೀಗಾಗಿ ಮಾನದಂಡಗಳನ್ನು ಕಾಯ್ದುಕೊಳ್ಳುವ ಉದ್ದೇಶದಿಂದ ಶಬ್ದ ಮಾಲಿನ್ಯ ನಿಯಂತ್ರಣ ಮತ್ತು ನಿಯಂತ್ರಣ ನಿಯಮಗಳು 2000 ಜಾರಿಯಲ್ಲಿವೆ. ಹೀಗಾಗಿ ರಾತ್ರಿ ಸಮಯದಲ್ಲಿ ಅಂದರೆ ರಾತ್ರಿ 10 ರಿಂದ ಬೆಳಿಗ್ಗೆ 6 ರವರೆಗೆ ಧ್ವನಿವರ್ಧಕಗಳನ್ನು ಬಳಸಬಾರದು ಅಂತ ತಿಳಿಸಲಾಗಿದೆ. ಆಸ್ಪತ್ರೆಗಳು, ಶಿಕ್ಷಣ ಸಂಸ್ಥೆಗಳು ಮತ್ತು ನ್ಯಾಯಾಲಯಗಳ ಸುತ್ತ 100 ಮೀಟರ್ಗಿಂತ ಕಡಿಮೆ ಇಲ್ಲದ ಪ್ರದೇಶವನ್ನ ಮೌನ ವಲಯವೆಂದು ಘೋಷಿಸಲಾಗಿದೆ. ಯಾರು ಯಾವುದೇ ಸೌಂಡ್ ಅಂಪ್ಲಿಫೈಯರ್, ಸಿಆರ್ ಲೇಯರ್ಸ್, ಸೌಂಡ್ ಎಮಿಟಿಂಗ್ ಫೈರ್ ಕ್ರ್ಯಾಕರ್ಸ್, ಮೌನ ವಲಯದಲ್ಲಿ ಧ್ವನಿವರ್ಧಕ ಅಥವಾ ಸಾರ್ವಜನಿಕ ವಿಳಾಸ ವ್ಯವಸ್ಥೆಯನ್ನು ಬಳಸುತ್ತಾರೋ ಪರಿಸರ ಸಂರಕ್ಷಣಾ ಕಾಯ್ದೆ 1986 ನಿಬಂಧನೆಗಳ ಪ್ರಕಾರ ದಂಡ ವಿಧಿಸಲಾಗುವುದು ಎಂದು ಮಂಡಳಿ ತನ್ನ ಸುತ್ತೋಲೆಯಲ್ಲಿ ತಿಳಿಸಿದೆ. ಕಟ್ಟುನಿಟ್ಟಾದ ಅನುಸರಣೆಗಾಗಿ ಮಂಡಳಿಯು ಮಸೀದಿಗಳು ಮತ್ತು ದರ್ಗಾಗಳ ಎಲ್ಲಾ ನಿರ್ವಹಣೆಗಳಿಗೆ ಕೆಳಗಿನ ಸೂಚನೆಗಳನ್ನು ನೀಡಿದೆ. ರಾತ್ರಿ 10 ರಿಂದ ಬೆಳಗ್ಗೆ 6 ರವರೆಗೆ ಧ್ವನಿವರ್ಧಕಗಳನ್ನು ಬಳಸಬಾರದು. ಹಗಲಿನಲ್ಲಿ ಬಳಸುವ ಧ್ವನಿವರ್ಧಕಗಳು ಶಬ್ದಕ್ಕೆ ಸಂಬಂಧಿಸಿದಂತೆ ಸುತ್ತುವರಿದ ಗಾಳಿಯ ಗುಣಮಟ್ಟದ ಮಾನದಂಡಗಳ ಪ್ರಕಾರ ಇರಬೇಕು. ಧ್ವನಿವರ್ಧಕವನ್ನ ಆಜಾನ್ ಮತ್ತು ಸಾವು, ಸಮಾಧಿ ಮಾಡುವ ಸಮಯ, ಚಂದ್ರನನ್ನ ನೋಡುವುದು ಮುಂತಾದ ಪ್ರಮುಖ ಪ್ರಕಟಣೆಗಳಿಗೆ ಮಾತ್ರ ಬಳಸಲಾಗುತ್ತದೆ. ಕಾಂಗ್ರೆಗೇಷನಲ್, ಸಲಾತ್, ಜುಮ್ಮಾ, ಖುತ್ಬಾ, ಬಯಾನ್ಸ್, ಧಾರ್ಮಿಕ
ಸಾಮಾಜಿಕ ಎಲ್ತುರೈ ಮತ್ತು ಜ್ಞಾನಾಧಾರಿತ ಕಾರ್ಯಗಳನ್ನು ಧಾರ್ಮಿಕ ಆವರಣದಲ್ಲಿ ಸ್ಥಾಪಿಸಲಾದ ಸ್ಪೀಕರ್ಗಳೊಂದಿಗೆ ನಿರ್ವಹಿಸಬೇಕು. ಸ್ಥಳೀಯ ಪರಿಸರ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿ ಸಂಸ್ಥೆಯಲ್ಲಿ ಶಬ್ದ ಆಡಳಿತ ಉಪಕರಣವನ್ನು ಸ್ಥಾಪಿಸಬಹುದು. ನಿಗದಿತ ಮಿತಿಯೊಳಗೆ ಅಂಪ್ಲಿಫೈಯರ್ ಅನ್ನು ನಿರ್ವಹಿಸಲು ಸಂಸ್ಥೆಗಳ ನಿರ್ವಹಣೆ ಮ್ಯೂಸೆನ್ ಮಸೀದಿಯಲ್ಲಿ ಪ್ರಾರ್ಥನೆಗೆ ಕರೆ ನೀಡುವ ವ್ಯಕ್ತಿಗೆ ತರಬೇತಿ ನೀಡುತ್ತದೆ. ಯಾವುದೇ ಸಂದರ್ಭದಲ್ಲಿ ಧ್ವನಿ ಹೊರ ಸೂಸುವ ಪಟಾಕಿಗಳನ್ನು ಮಸೀದಿ ಮತ್ತು ದರ್ಗಾಗಳಲ್ಲಿ ಅಥವಾ ಸುಡಬಾರದು. ಮಸೀದಿ ಮತ್ತು ದರ್ಗಾಗಳ ತೆರೆದ ಸ್ಥಳಗಳನ್ನು ಹಣ್ಣುಗಳನ್ನು ಹೊಂದಿರುವ ನೆರಳಿನ ಮರಗಳು ಮತ್ತು ಅಲಂಕಾರಿಕ ಸಸ್ಯಗಳನ್ನು ನೆಡಲು ಬಳಸಲಾಗುತ್ತದೆ. ಸಾಧ್ಯವಾದರೆ ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಕುಡಿಯುವ ನೀರಿನ ಟ್ಯಾಂಕ್ಗಳನ್ನು ನಿರ್ಮಿಸಬಹುದು. ಮಸೀದಿಯಲ್ಲಿ ಸ್ವಚ್ಛ ಮತ್ತು ಆರೋಗ್ಯಕರ ವಾತಾವರಣವನ್ನು ಕಾಪಾಡಿಕೊಳ್ಳಬೇಕು. ಮಸೀದಿಯ ಧಾರ್ಮಿಕ ಆವರಣದಲ್ಲಿ ಭಿಕ್ಷುಕರ ಕೌನ್ಸಿಲಿಂಗ್ ಮತ್ತು ಲೋಕೋಪಕಾರಿ ಕ್ರಮಗಳನ್ನು ಸಂಸ್ಥೆಯ ಮಟ್ಟದಲ್ಲಿ ತೆಗೆದುಕೊಳ್ಳಬಹುದು. ಇದೇ ವೇಳೆ ಮಸೀದಿಯಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಆದೇಶಗಳನ್ನು ಪಾಲಿಸುವಂತೆ ಕೇಳಿಕೊಳ್ಳಲಾಗಿದೆ ಎಂದು ವಕ್ಫ್ ಮಂಡಳಿಯ ಸಿಇಒ ಮೊಹಮ್ಮದ್ ಯೂನುಸ್ ತಿಳಿಸಿದ್ದಾರೆ. ಹುಕ್ಕೇರಿಯ ಗ್ರಾಮ ದೇವತೆ ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವ ಸಮೀಪಿಸುತ್ತಿದ್ದು, ಜಾತ್ರೆಯಲ್ಲಿ ಯಾವುದೇ ರೀತಿಯ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗದಂತೆ ಜನರಿಗೆ ಅನುಕೂಲ ಮಾಡಿಕೊಡಲಾಗುತ್ತಿದೆ. ಈ ಪ್ರಯುಕ್ತ ಹುಕ್ಕೇರಿಯ ಹಳೆಯ ಬಸ್ ಸ್ಟ್ಯಾಂಡ್ನಲ್ಲಿರುವ ಅತ್ಯಂತ ಹಳೆಯ ಟ್ರಾನ್ಸ್ಫಾರ್ಮರ್ ಅನ್ನು ಬೇರೆಡೆ ಸ್ಥಳಾಂತರಿಸುವ ಕಾರ್ಯ ನಡೆಯಿತು. ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಸಹಕಾರಿ ತತ್ವದಡಿಯಲ್ಲಿ ಸ್ಥಾಪನೆಯಾಗಿ ಸಹಕಾರಿಯ ಸದಸ್ಯರಿಗೆ ವಿದ್ಯುತ್ ಅನ್ನು ಸರಬರಾಜು ಮಾಡುತ್ತಿರುವ ರಾಜ್ಯದಲ್ಲಿಯೇ ಏಕೈಕ ಸಂಸ್ಥೆಯಾಗಿರುವ ಹುಕ್ಕೇರಿ ತಾಲೂಕು ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಹುಕ್ಕೇರಿ ಈ ಸಂಸ್ಥೆಯು ಹಲವಾರು ದಶಕಗಳಿಂದ ಜನರಿಗೆ ಸೇವೆ ಸಲ್ಲಿಸುತ್ತಿರುವುದು ಶ್ಲಾಘನೀಯವಾಗಿದೆ. ಕಳೆದ 70 ವರ್ಷಗಳ ಹಿಂದೆ ಹುಕ್ಕೇರಿ ಪಟ್ಟಣದಲ್ಲಿ ಮೊಟ್ಟ ಮೊದಲಿಗೆ ವಿದ್ಯುತ್ ಸಂಪರ್ಕ ಒದಗಿಸಲಾಯಿತು. ಆಗಿನ ಸಂದರ್ಭದಲ್ಲಿ ಪಟ್ಟಣದ ವಿಸ್ತೀರ್ಣ ಚಿಕ್ಕದಾಗಿರೋದ್ರಿಂದ ಹುಕ್ಕೇರಿ ನಗರದ ಕಳೆ ಬಸ್ ಸ್ಟ್ಯಾಂಡ್ ಹತ್ತಿರ ಪ್ರಕಾಶ್ ದೇಶಪಾಂಡೆಯವರ ಮನೆ ಸಮೀಪ ಒಂದು ಟಿಸಿ ಅಂದರೆ ವಿದ್ಯುತ್ ಸರಬರಾಜು ಪರಿವರ್ತಕವನ್ನ ಅಳವಡಿಸಲಾಗಿತ್ತು. ಆಗಿನ ಪಟ್ಟಣಕ್ಕೆ ಅವಶ್ಯಕವಾಗಿರುವ ವಿದ್ಯುತ್ ಅನ್ನ ಆ ಟಿಸಿಯಿಂದಲೇ ಪೂರೈಸಲಾಗುತ್ತಿತ್ತು. ಆದರೆ ಪ್ರಚಲಿತವಾಗಿ ಹುಕ್ಕೇರಿ ನಗರವು ಬೃಹದಾಕಾರವಾಗಿ ಬೆಳೆದಿದ್ದು ಜನಸಾಂದ್ರತೆ ಅನುಗುಣವಾಗಿ 70 ವರ್ಷಗಳ ಹಿಂದೆ ಅಳವಡಿಸಿರುವ ಟಿಸಿಯನ್ನು ಬದಲಿಸಿ ಹೆಚ್ಚಿನ ಶಕ್ತಿಯುಳ್ಳ ಟಿಸಿಗಳನ್ನು ಅಳವಡಿಸಲಾಗುತ್ತಿದೆ. ಹಳೆ ಟಿಸಿಯ ಜೋಡಣೆಯ ಕಾಲದಿಂದ ಇಲ್ಲಿಯವರೆಗೂ ಅದನ್ನು ನೋಡುತ್ತಾ ಆಡಿ ಬೆಳೆದು ಬಂದ ಉನ್ನತ ಶಿಖರಕ್ಕೇರಿರುವ ಪಟ್ಟಣದ ಪ್ರಮುಖರೊಬ್ಬರು ತಮ್ಮ ಮನದಾಳದ ಮಾತನ್ನು ನಮ್ಮ ಸತ್ಯಂ ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದಾರೆ, ಕೇಳೋಣ ಬನ್ನಿ. ಹುಕ್ಕೇರಿ ಪಟ್ಟಣದಾಗ 1951 ಜುಲೈದಾಗ ಲೈಟ್ ಬಂದು, ಆಗ ಗುಜರಾತ್ ಮೂಲದಂಥ ಒಂದು ಸಂಸ್ಥೆ ಅಮೋಲ್ಗಮಿಟೆಡ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಕಂಪ್ನಿ ಹುಕ್ಕೇರಿ ಪಟ್ಟಣಕ್ಕೆ ವಿದ್ಯುತ್ ಸರಬರಾಜು ಮಾಡುವಂಥ ಒಂದು ವ್ಯವಸ್ಥೆಯನ್ನು ತಗೊಂಡಿತ್ತು. ಆನಂತರ ಇಲ್ಲೇ ಇದು ನವಂಬರ್ದಾಗ ಅಂದರೆ 1951 ನವಂಬರ್ದಾಗನ ಇಲ್ಲೇ ಉಗುರು ಪಟ್ಟಣದ ನಟ್ ನಡುವೆ ಅಂಥೇಳಿ ಇದನ್ನೊಂದು ಕೇಂದ್ರ ಮಾಡಿಕೊಂಡು ಇಲ್ಲೇ ಇದೊಂದು ಟ್ರಾನ್ಸ್ಫಾರ್ಮರು ಆಗಿನ ಒಂದು ವ್ಯವಸ್ಥೆ ರೀತಿ ಒಳಗೆ ಇಡೀ ಅರ್ಧ ಊರಿಗೆ ಇಲ್ಲಿಂದನೇ ಎಲ್ಲ ಕಡೆ ವಿದ್ಯುತ್ ಪೂರೈಕೆ ಆಗುವಂಥ ವ್ಯವಸ್ಥೆಯನ್ನು ಈ ಟ್ರಾನ್ಸ್ಫಾರ್ಮರ್ ಮೂಲಕ ಮಾಡಿಕೊಂಡಿತ್ತು. ಈ ಟ್ರಾನ್ಸ್ಫಾರ್ಮರ್ಗೆ ಸಂಕೇಶ್ವರ್ ಸೆಕ್ಷನ್ ಆಫೀಸರ್ ಆದ ಬಸವರಾಜ್ ಮಗ್ದುಮ್ ಅವರು ಈ ವೇಳೆ ಸತ್ಯಂ ವಾಹಿನಿಯೊಂದಿಗೆ ಮಾತನಾಡಿ, ಮುಂಬರುವ ಗ್ರಾಮದೇವಿ ಜಾತ್ರೆಗೆ ತೊಂದರೆ ಆಗಬಾರದಂತ ಇಲ್ಲಿರುವ ಟಿಸಿಯನ್ನ ಬೇರೆಡೆಗೆ ಸ್ಥಳಾಂತರಿಸಲಾಗಿದೆ. ಇಲ್ಲಿ ಇರುವಂತಹ 200 KV ಟ್ರಾನ್ಸ್ಫಾರ್ಮರ್ ತೆರವುಗೊಳಿಸಿ ಎರಡು ಕಡೆ ಪ್ರತ್ಯೇಕ 100 KV ಅಳವಡಿಸಲಾಗಿದೆ. ಜಾತ್ರೆಯಲ್ಲಿ ವಿದ್ಯುತ್ನ ಸರಬರಾಜಿನಲ್ಲಿ ಯಾವುದೇ ವ್ಯತ್ಯಯ ಉಂಟಾಗದಂತೆ ಜನರಿಗೆ ಅನುಕೂಲ ಮಾಡಿಕೊಡಲಾಗಿದೆ ಎಂದು ತಿಳಿಸಿದರು. ನಾನು ಬಸವರಾಜ್ ಮಗ್ದುಮ್ ಅಂತ, ಸಂಕೇಶ್ವರ ಸೆಕ್ಷನ್ ಆಫೀಸರ್. ಇಲ್ಲಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸರ್ಕಾರದಾಗಿ ಸರ್ಲ ಪ್ರತಿ ವರ್ಷದಂಗೆ ಪ್ರತಿ 3 ವರ್ಷಕ್ಕೊಮ್ಮೆ ಜಾತ್ರೆ ಆಗ್ತದೆ. ಆ ಲಕ್ಷ್ಮೀದೇವಿ ಜಾತ್ರೆಗೆ ವಿದ್ಯುತ್ತದ ಅಭಾವ ಜಾಸ್ತಿ ಆಗತ್ತೆ ಪ್ರತಿ ವರ್ಷ. ಅದಕ್ಕಾಗಿ ವೋಲ್ಟೇಜಸ್ ಒಂದು ತೊಂದರೆ ಆಗಬಾರ್ದಂಗೆ ಮತ್ತು ಇಲ್ಲಿ ಪ್ರತಿ ಗ್ರಾಹಕರಿಗೆ ಅನುಕೂಲ ಆಗುವಂಗೆ ಮತ್ತು ಇಲ್ಲಿ ಸಾರ್ವಜನಿಕ ತೊಂದರೆ ಆಗ್ದಂಗೆ ಇಲ್ಲಿ ಟ್ರಾನ್ಸ್ಫಾರ್ಮರ್ ಇತ್ತು ಅದು ಸಾರ್ವಜನಿಕ ತೊಂದರೆ ಆಗಬಾರ್ದಂಗೆ ಅದನ್ನು ತೆಗೆದು ಬೇರೆ ಕಡೆ ಒಂದು ಈ ಇಲ್ಲಿದ್ದ 200 KV ಟ್ರಾನ್ಸ್ಫಾರ್ಮರ್ ಇತ್ತು ಅದನ್ನು ತೆಗೆದು ಎರಡು ಕಡೆ ಅಲ್ಲೊಂದು 100 KV ಮತ್ತು ಈ ಕಡೆ ಒಂದು 100 KV ಎರಡು 100 KV ಟಿಸಿ ಮಾಡಿ ಸಮರ್ಪಕವಾದ ವೋಲ್ಟೇಜ್ ಬರುವಂಗೆ ಜಾತ್ರೆಗೆ ಯಾವುದೋ ಅಡೆತಡೆ ಆಗಬಾರ್ದಂಗೆ ಮಾಡೋ ಸಲುವಾಗಿ ಇದನ್ನು ಟ್ರಾನ್ಸ್ಫಾರ್ಮರ್ ಇದನ್ನು ಹಳಿದು ತೆಗೆದು ಹೊಸದ ಸ್ಟ್ರಕ್ಚರ್ ಇದು ಮಾಡಿದ್ರು.
ಇದು ಸುಮಾರು 1950ನೇ ಇಸ್ವಿಯಾಗಿಂದ ಬ್ರಿಟಿಷರು ಗೌರ್ಮೆಂಟ್ದಾಗ ಇದ್ದಾಗ ಮಾಡಿದ್ದು. ಈಗ ಅಲ್ಲಿಂದ ಇಲ್ಲಿವರೆಗೆ ಏನೂ ಯಾವುದೂ ದುರಸ್ತಿ ಆಗಿರಲಿಲ್ಲ ಮತ್ತು ಯಾವುದೂ ನಮ್ಗೆ ಅದರಿಂದ ತೊಂದರೆ ಆಗಿರಲಿಲ್ಲ ರೀ. ಬಟ್ ಆದರೆ ಸಾರ್ವಜನಿಕ ತೊಂದರೆ ಆಗದ ಜಾಗದ ಅನುಕೂಲ ಅಭಾವ ಸಲುವಾಗಿ. ಅದೇ ರೀತಿ ಇನ್ನೋರ್ವ ಕಿರಿಯ ಪತ್ರಕರ್ತರಾದ ಬಾಬು ನಾಯಿಕ್ ಅವರು ಕೂಡ ಹಳೆಯ ಟಿಸಿ ಬಗ್ಗೆ ಮಾತನಾಡಿದ್ರು. ನಮ್ಮ ಮನೆತನದ ಹೆಮ್ಮೆ ಡಿ ಬಿ ನಾಯಕ್ ಅನ್ನುವಂಥ ಒಬ್ಬರು ಇಂಜಿನಿಯರ್ ಗುಜರಾತ್ ರಾಜ್ ಮುಖ್ಯ ಇಂಜಿನಿಯರ್ ಇದ್ದರು. ಅಮಲ್ಗಮೇಟೆಡ್ ಎಲೆಕ್ಟ್ರಿಸಿಟಿ ಬೋರ್ಡ್ ಅವರ ಸಹಾಯದಿಂದ ಹುಕ್ಕೇರಿಗೆ 1956ರಲ್ಲಿ ವಿದ್ಯುತ್ ಸಂಪರ್ಕ ತಂದರು ಅವರು. ಅವಾಗ ಈ ಅಕ್ಕಪ್ಪ ಸಿದ್ದಪ್ಪ ನಾಯಕ್ ಅನ್ನುವಂಥವ್ರೊಬ್ಬರು ನಮ್ಮವರ ನಮ್ಮ ದೊಡ್ಡಪ್ಪ ಇದಕ್ಕೆ ಚೇರ್ಮನ್ ಇದ್ದರು, ಅವರು ಇಂಜಿನಿಯರ್ ಇದ್ದರು. ಅವಾಗ ಈ ಕಳೆದ ಒಂದು ವಾರದಿಂದ ಹುಕ್ಕೇರಿ ನಗರದ ಹಳೆ ಬಸ್ ಸ್ಟ್ಯಾಂಡ್, ಕಾರಂಜಿ, ಹಳ್ಳದಕೇರಿ ಭಾಗಗಳಲ್ಲಿ ವಿದ್ಯುತ್ ಸಹಕಾರಿ ಸಂಘದಿಂದ ಹೊಸ ಹೊಸ ಟಿಸಿಗಳನ್ನು ಅಳವಡಿಸುವ, ತಂತಿಗಳನ್ನು ಎಳೆಯುವ, ಕಂಬಗಳನ್ನು ನೆಡುವ ಕಾರ್ಯ ತುಂಬಾ ವೇಗವಾಗಿ ನಡೆಯುತ್ತಿದ್ದು, ಪ್ರಸ್ತುತವಾಗಿ ಜನರಿಗೆ ವಿದ್ಯುತ್ ಪೂರೈಕೆಯಲ್ಲಿ ತೊಂದರೆ ಆದರೂ ಸಹಿತ ಇವತ್ತಿನ ತೊಂದರೆ ನಾಳಿನ ಅನುಕೂಲಕ್ಕಾಗಿ ಎಂಬ ಮಾತನ್ನು ಅರಿತಿರುವ ಜನತೆಯು ತುಂಬಾ ಸಂತೋಷದಿಂದ ಕೆಲಸಕ್ಕೆ ಸಹಕಾರ ನೀಡುತ್ತಾ ಸಂಘವು ನಿರ್ವಹಿಸುತ್ತಿರುವ ಕಾರ್ಯವನ್ನು ಮೆಚ್ಚಿಕೊಂಡಿದ್ದಾರೆ. ಸತ್ಯಂ ನ್ಯೂಸ್, ಹುಕ್ಕೇರಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಈಚನ ಬೊಮ್ಮನಹಳ್ಳಿ ಗ್ರಾಮದ ಹತ್ತಿರ ಚಲಿಸುತ್ತಿದ್ದ ಬೈಕ್ ಗಾಯ ತಪ್ಪಿ ಬಿದ್ದ ಪರಿಣಾಮ ಸವಾರ ತೀವ್ರ ಗಾಯಗೊಂಡಿದ್ದು, ಸುದ್ದಿ ತಿಳಿದ ಕೂಡಲೇ ಸ್ಥಳಕ್ಕಾಗಮಿಸಿದ ಕೂಡ್ಲಿಗಿ 108 ಸಿಬ್ಬಂದಿ ವಿಜಯ್ ಕುಮಾರ್ ಗಾಯಾಳುವನ್ನ ಕೂಡ್ಲಿಗಿ ಸಾರ್ವಜನಿಕ ಆಸ್ಪತ್ರೆಗೆ ಕರೆತಂದು ದಾಖಲಿಸಿದ್ದಾರೆ. ಇಲ್ಲಿ ಚೆಕ್ ಪೋಸ್ಟ್ ಇದೆ, ಆದರೆ ತಪಾಸಣೆ ಮಾತ್ರ ಇಲ್ಲ. ಶೀರ್ಷಿಕೆ ಅಡಿಯಲ್ಲಿ ಸತ್ಯಂ ಟಿವಿ ವರದಿಯೊಂದನ್ನ ಪ್ರಸಾರ ಮಾಡಿತ್ತು. ಈ ವರದಿಯನ್ನು ನೋಡಿದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆಲಸವನ್ನ ಪ್ರಾರಂಭಿಸಿದ್ದಾರೆ. ಇದು ಸತ್ಯಂ ಟಿವಿ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳಬಹುದಾಗಿದೆ. ಈಗಾಗಲೇ ಕಾಗವಾಡ್ ಮಿರಜ್ ರಾಜ್ಯ ಹೆದ್ದಾರಿಯಲ್ಲಿ ನೆಗೆಟಿವ್ ರಿಪೋರ್ಟ್ ಇದ್ದವರಿಗೆ ಮಾತ್ರ ಕರ್ನಾಟಕ ಪ್ರವೇಶ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಕಿಲ್ಲರ್ ಕೊರೋನಾ ಸೋಂಕಿತರು ಸಂಖ್ಯೆ ಹೆಚ್ಚಳವಾಗಿರುವುದರಿಂದ ಕರ್ನಾಟಕದ ಗಡಿ ಭಾಗದ ಕಾಗವಾಡದಲ್ಲಿ ತಾಲೂಕು ಆಡಳಿತ ಕಟ್ಟುನಿಟ್ಟಿನ ತಪಾಸಣೆ ಕೈಗೊಂಡು ಮಹಾರಾಷ್ಟ್ರದಿಂದ ಬರುವವರ ಮೇಲೆ ನಿಗಾ ವಹಿಸಿದೆ. ಶಿವಕುಮಾರ್ ದಳವಿ, ಸತ್ಯಂ ನ್ಯೂಸ್, ಕಾಗವಾಡ್. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.